ನಮಸ್ಕಾರ ಎಲ್ಲರಿಗೂ, ನಾನು ಭೂಷಣ್. ಸೊ 2016 ನಾನು ತುಂಬ ಸಣ್ಣಗಿದ್ದೆ. ಸೊ ಎಲ್ಲರೂ ನನ್ನ ಸೊಂಟಲ ಸೊಂಟಲ ಅಂತ ರೇಗಿಸ್ತಾ ಇದ್ರು. ಆವಾಗ ಆವಾಗ ಹುಷಾರು ಕೂಡ ತಪ್ಪಿಡ್ತಾ ಇತ್ತು. ಅದಕ್ಕೋಸ್ಕರ ನಾನು ಹೋಗಿ ಜಿಮ್ಗೆ ಸೇರಿಕೊಂಡೆ. ಆ ಜಿಮ್ಮಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಹುಡುಗರು, ನನಗಿನ್ನ ಚಿಕ್ಕ ಏಜ್ ಅವರು ನನಗಿನ್ನ ಜಾಸ್ತಿ ವೆಯ್ಟ್ ಹೊಡಿತಾ ಇದ್ರು, ನನಗಿನ್ನ ತುಂಬ ಸ್ಟ್ರಾಂಗ್ ಆಗಿದ್ದರು. ನನ್ನ ಕೈಯಲ್ಲಂತೂ ಪುಲ್ಅಪ್ಸು ಪುಷಪ್ಸ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನೆಲ್ಲ ನಾನು ಜಾಸ್ತಿ ತಲೆಗೆ ಹಾಕ್ಕೊಳಕ್ಕೆ ಹೋಗಿಲ್ಲ. ವರ್ಕೌಟ್ ಮಾಡ್ತಾ ಇದ್ದೆ, ಬಟ್ ಆದರೆ ವೆಯ್ಟ್ ಗೇನ್ ಆಗಿಲ್ಲ. ಮಾಸ್ಕ್ ಏನಾದ್ರು ಯೂಸ್ ಮಾಡಿದೆ, ಆದ್ರೂ ವೆಯ್ಟ್ ಗೇನು ಆಗಿಲ್ಲ. ಆವಾಗಲೇ ನಾನು ತುಂಬ ತಲೆಗೆಟ್ಟೋಗಿ ಯೂಟ್ಯೂಬಲ್ಲಿ ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗೇ ನನಗೆ ಡಯಟ್ ಮಾಡೋದ್ರ ಬಗ್ಗೆ ನನಗೆ ಯೂಟ್ಯೂಬ್ ಮುಖಾಂತರ ಗೊತ್ತಾಯಿತು. ಆಗ ಸ್ವಲ್ಪ ಸ್ವಲ್ಪನೇ ಪ್ರೋಗ್ರೆಸ್ ಮಾಡ್ತಾ ಹೋದೆ. ಅಷ್ಟರಲ್ಲೇ ನನ್ನ ಬಲಗೈ ಮೂಳೆ ಮುರಿದೋಯ್ತು, ಆಪರೇಷನ್ ಆಯಿತು. ಡಾಕ್ಟ್ರು ವರ್ಕೌಟೇ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ರು. ಬಟ್ ಆದ್ರೂ ನನಗೆ ಒಂದು ಯೋಚನೆ ಬಂತು ತಲೆಯಲ್ಲಿ. ಅದು ಬಂದು ನನ್ನ ಕೈ ತಾನೇ ಮುರಿದೋಗಿರೋದು, ಕಾಲು ಚೆನ್ನಾಗಿದೆಯಲ್ಲ. ಬರೀ 21 ದಿನ ಆಗಿತ್ತು ಅಷ್ಟೇ ವರ್ಕೌಟ್ ಬಿಟ್ಟು ಆಪ್ರೇಷನ್ ಆಗಿ ತಿರುಗಿ ಜಿಮ್ಗೆ ಹೋದೆ. ಒಂದೇ ಒಂದು ತಿಂಗಳಲ್ಲಿ 100 ಕಿಲೋ ಸ್ಕ್ವಾಟ್ಸ್ ಹೊಡೆದೆ. ಆವಾಗಿನ ಟೈಮಲ್ಲಿ ಅದು ನನ್ನ ಬೆಸ್ಟ್ ಸ್ಕ್ವಾಟ್ ಆಗಿತ್ತು. ನಂತರ 3 ತಿಂಗಳು ಕಳೀತು, ಮತ್ತೆ ಅಪ್ಪರ್ ಬಾಡಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾ ಇದ್ದೆ. ಅಷ್ಟರಲ್ಲಿ 2019 ಎಂಡಿಂಗ್ ಇನ್ನೇನು ಬರಬೇಕು, ಅಷ್ಟರಲ್ಲಿ ಕೊರೋನಾ ಎಂಬ ಮಹಾಮಾರಿ ಬಂದು ನಮ್ಮ ಜಿಮ್ಗಳನ್ನೆಲ್ಲ ಕ್ಲೋಸ್ ಮಾಡಾಕ್ಬಿಡ್ತು. ಫುಲ್ ತಲೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ಆದರೆ ನೀವು ಟೆನ್ಷನ್ ತೊಗೊಂಬಿಡಿ, ಅಷ್ಟಕ್ಕೆ ನಾನೇನು ಬಿಟ್ಟಿಲ್ಲ. ಸೊ ನಾನೇನು ಮಾಡಿದ್ದೆ, ಆ ಜಿಮ್ಮಿಂದ ಒಂದು 10 ಕೆಜಿದು 2 ಪ್ಲೇಟ್ ತೊಗೊಂಬಂದ್ಬಿಟ್ಟಿದ್ದೆ. ಆ ಪ್ಲೇಟ್ನ ಇಟ್ಕೊಂಡೆ ನಾನು ನನ್ನ ಫ್ರೆಂಡ್ ಒಬ್ಬ ಮನೆಯಲ್ಲೇ ವೆಯ್ಟೆಡ್ ಪುಲ್ಅಪ್ಸು ವೆಯ್ಟೆಡ್ ಪುಷಪ್ಸ್ ಇಷ್ಟೇ ಮಾಡಿ 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 ನಮ್ಮ ಫಿಸಿಕ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ವಿ. ಫಾಸ್ಟ್ ಫಾರ್ವರ್ಡ್ ಟು 2021, ಮನೇಲಿ ಎಲ್ಲರಿಗೂ ಕೋವಿಡ್ ಬಂತು. ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ. 2021 ನಾನು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿದೆ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಇವಾಗ 2022 ಜುಲೈಯಲ್ಲಿ ನಾವು 5,000 ಜನ ಒಂದು ಫ್ಯಾಮಿಲಿಯಾಗಿ ನಾವು ಬೆಳೆದಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಇದೇ ಥರ ಇನ್ನೂ ನೀವು ಬೆಳೆಸಿದ್ರೆ ನಾನು ನಮ್ಮ ಕನ್ನಡ ಫಿಟ್ನೆಸ್ ಇಂಡಸ್ಟ್ರಿನ ನಾವೆಲ್ಲರೂ ಜೊತೆಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಕೊನೆಯಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದೇನಪ್ಪ ಅಂತಂದರೆ ನೋಡಿ, ನನಗೆ ಯಾವುದೇ ಕಾರಣಕ್ಕೂ ಬೇರೆಯವರು ಅಷ್ಟು ಚೆನ್ನಾಗಿಲ್ಲ ಜೆನೆಟಿಕ್ಸು, ಬಟ್ ಆದ್ರೂ ಒಳ್ಳೆ ಫಿಸಿಕ್ ಬಿಲ್ಡ್ ಮಾಡಿದ್ದೀನಿ. ಮೇ ಬಿ ಅವ್ರ ಬಾಡಿ ಬಿಲ್ಡರ್ಸ್ ಅಷ್ಟು ಇಲ್ಲದೇ ಇರ್ಬೋದು, ನಾನು ಸ್ಟೆರಾಯ್ಡ್ ತೊಗೊಳಲ್ಲ, ನ್ಯಾಚುರಲಾಗಿ ಮಾಡಿದ್ದೀನಿ. ಬಟ್ ಆದರೆ ನನಗೆ ನನ್ನ ಹೆಲ್ತ್ ಇದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇರೆಯವ್ರು ಎಷ್ಟು ಟೈಮಲ್ಲಿ ಬಿಲ್ಡ್ ಮಾಡ್ತಾರೆ ಅಂದ್ರೆ ನಮಗೆ ಬೇಕಾಗಿಲ್ಲ, ಯಾಕಂದರೆ ವರ್ಕೌಟ್ ಮಾಡೋದು ನಾವು ನಮಗೋಸ್ಕರ. ಸೊ ನಾವು ಇಂಪ್ರೂವ್ ಆದರೆ ಸಾಕು. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸಬ್ಸ್ಕ್ರೈಬ್ ಮಾಡಿ. ನಾ ಇದೇ ಥರ ಮುಗಿಸ್ಬೇಕಂದ್ರೆ ಕೊನೆಯದಾಗಿ ಲಿಫ್ಟ್ ಲೋನ್ ಲೋನ್ ಟು ಲಿಫ್ಟ್ ಅಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಅಥವಾ ಜೀವನ ಮಾಡೋದನ್ನು ಕಲಿತೀರಾ ಅಂತ ಮುಂದೆ ಡುವೆಲ್ ಚಿಕ್ಕಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರ್ತದೆ ನೋಡಿ. ನಮಸ್ಕಾರ.